ಸಾವಿರಾರು ಮಂದಿ ತಾಯಂದಿರ ಕಣ್ಣೀರನ್ನು ಒರೆಸಲಿಕ್ಕೋಸ್ಕರ ಮತ್ತೆ ಮೊದಲು ಪೂತನೆಯನ್ನು ಸಂಹಾರ ಮಾಡಿದ. ಪೂತನೆಯ ಸಂಹಾರ ಮಾಡಿದ ಮತ್ತೆ ಮೊದಲು ಸಹಿಸಲಿಕ್ಕಾಗಿಲ್ಲ. ಯಾಕೆಂದ್ರೆ ಎಲ್ಲರಿಗೂ ಕೂಡ ವಿಷಾಕ್ತವಾದ ಕ್ಷೀರವನ್ನು ಉಣಿಸಿ ಪಾಪಿಯಾಗಿರ್ತಕ್ಕಂತಹ ಆ ಪೂತನ ಎಷ್ಟು ತಾಯಂದಿರ ಮಕ್ಕಳನ್ನು ಕಳ್ಕೊಂಡು ದುಃಖ ಪಟ್ಟಿದ್ದ. ನೀನು ಮುಂದೆ ಆ ರೀತಿಯಾಗಿ ಆಗಬಾರದು ಅಂತೇಳೋ ಮತ್ತೆ ಮೊದಲು ಸಾವಿರಾರು ಮಂದಿ ಕಣ್ಣೀರು ಸುರಿಸನ್ನು ಸಹಿಸಲಾರದೆ ಕೃಷ್ಣ ಪೂತನೆಯನ್ನು ಮೊದಲು ಕೊಂಡು ಅದನಂತ ಅರಗಿನ ಅಲ್ಲ ಸೆರೆಯಲ್ಲಿ ನರಕಾಸುರನ ಸೆರೆಯಲ್ಲಿದ್ದ 16,100 ಮಂದಿ ಅಗ್ನಿಪುತ್ರರು ಮಹಾತ್ಮಾನ ತಪಸಾ ತ್ರಿತ್ವಮಾಪಿರೆ ಭಕ್ತಾನಂತ ಜಗದ್ಯೋನಿಂ ವಾಸುದೇವಂ ಅಜಂ ವಿಭುಂ ಅಂತ ಅಗ್ನಿಪುತ್ರರು ಭಗವಂತನ ವಿಶೇಷ ವಾಯುದೇವರ ಆರಾಧನೆ ಮಾಡಿದ ಫಲವಾಗಿ ಸ್ತ್ರೀ ದೇಹವನ್ನು ಪಡೆದು ಕೃಷ್ಣನಿಗೆ ಮಡದಿಯಾಗಬೇಕು ಅಂತ ಬದ್ರೀನಾರಾಯಣನ ಸೇವೆ ಮಾಡಿದರು. ಅವರೆಲ್ಲರೂ ಸ್ವರ್ಗದಲ್ಲಿ ಅಪ್ಸರ ಸ್ತ್ರೀಯರಾದರು. ಕೃಷ್ಣಾವತಾರ ಕಾಲದಲ್ಲಿ ಮತ್ತೆ ರಾಜಕನ್ಯೆಯರಾಗಿ ಹುಟ್ಟಿದಾಗ ನರಕಾಸುರ ಅವರನ್ನು ಸೆರೆಯಲ್ಲಿಟ್ಟಿದ್ದ. ಆದರೆ ಅವರ್ಯಾರೂ ಕೂಡ ನರಕಾಸುರನಿಂದ ಅಶುದ್ಧರಾಗಿರಲಿಲ್ಲ. ನರಕಾಸುರನ ಕೊಂದನಂತ ಸೆರೆಯಿಂದ ಬಿಡಿಸಿದಂತಹ ಕೃಷ್ಣನನ್ನೇ ಪತಿ ಅಂತ ಅವರು ಒರೆಸಿದರು. ಅವರನ್ನು ನಿಜವಾಗಿ ಕೂಡ ನರಕಾಸುರನ ಕಾರಾಗ್ರಹದಲ್ಲಿದ್ದವರವರು ಅವರನ್ನು ನಿಜವಾಗಿಯೂ ಕೂಡ ಯಾರೂ ಕೂಡ ಸಂದೇಹ ದೃಷ್ಟಿಯಿಂದ ನೋಡಿ ಅವನು ಮದುವೆ ಆದರೂ ಬಹಳ ಕಷ್ಟ ಇತ್ತು. ಬಹಳ ಅವರ ಬಾಳು ಗೋಳಾಗಬೇಕಿತ್ತು. ಆದರೆ ಕೃಷ್ಣ ಅವರೆಲ್ಲವರನ್ನೂ ಕೂಡ ಪರಿಗ್ರಹಣ ಮಾಡಿ ಅವರ ಬಾಳಿಗೆ ಬೆಳಕಾಗಿ ಬಾಳ ಬಂದಾಗವಂತೆ ಅನುಗ್ರಹ ಮಾಡಿದ. ಹೀಗೆ ಯೋಷಿತ ಮದ್ರಿಂ ಧ್ಯಾಯೀತ ಅಂತ ಉಪನಿಷತ್ತು. ಇದಕ್ಕರ್ಥ ಬಹಳ ಉಂಟು. ಸ್ತ್ರೀ ಅಂದರೆ ಅದು ಬೆಂಕಿ ಇದ್ದಾಗೆ, ಮನುಷ್ಯ ಪುರುಷ ಅಂದರೆ ತುಪ್ಪದ ಕೊಡ ಇದ್ದ ಹಾಗೆ. ಸ್ತ್ರೀ ಎದುರು ತುಪ್ಪ ಮನುಷ್ಯ ಕರಗಿ ತುಪ್ಪದ ಕೊಡ ಕರಗುವಂತೆ ಮನುಷ್ಯ ಕರಗಿಬಿಡ್ತಾನೆ. ಎಚ್ಚರದಿಂದಿರಬೇಕು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಯೋಷಿತ ಅಗ್ನಿಂ ಧ್ಯಾಯೀತ ಎಂಬುದಕ್ಕೆ ಎರಡರ್ಥ. ನಿಜವಾಗಿ ಕೂಡ ಅಗ್ನಿಪುತ್ರರನ್ನು ಅಗ್ನಿಯಂತೆ ಕರೆಯುವುದುಂಟು. ಅಗ್ನಯ ಅಗ್ನಿಪುತ್ರರು ಅಗ್ನಿಗಳೇ. ಯೋಷಿತಂ ಅಗ್ನಿಂ ಧ್ಯಾಯೀತ ಸಮುದಾಯ ಏಕವಚನ. ಕೃಷ್ಣನ ಸ್ತ್ರೀಯರಿದ್ದಾರೆ ಅವರೆಲ್ಲ ಅಗ್ನಿಪುತ್ರರು. ಕೃಷ್ಣ ಕರಗಲಿಲ್ಲ, ಯಾಕಂದ್ರೆ ಅಗ್ನಿಗೆ ಎಂಥವರು ಕರಗಿ ಬಿಡ್ತಾರೆ. ಆದರೆ ಕೃಷ್ಣ ಮಾತ್ರ ಕರಗಲಿಲ್ಲ. ಈ ಅಗ್ನಿ ರೂಪದಲ್ಲಿರುವಂತಹ ಯೋಷಿತ ಸ್ತ್ರೀಯರಿಗೆ ಕೃಷ್ಣ ಕರಗಲಿಲ್ಲ. ಅಂತಹ ಒಂದು ವ್ಯಕ್ತಿತ್ವ ಶ್ರೀಕೃಷ್ಣ ಪರಮಾತ್ಮನದ್ದು. ಅಂತಹ ಕೃಷ್ಣ ಅವನ ಬಗ್ಗೆ ಕೊನೆಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ತಾರೆ. ತೀರ್ಥಂ ಚಕ್ರೇ ನೃಣಾಂ ಯೋ. ಸ್ನಾನ ಮಾಡಲಿಕ್ಕೆ ಕೃಷ್ಣ ಪವಿತ್ರವಾದ ಒಂದು ತೀರ್ಥವನ್ನು ಮಾಡಿದ. ನಿತ್ಯದಲ್ಲಿಯೂ ಪಾಪ ಮಾಡ್ತೇವೆ ನಾವು. ನಿತ್ಯದಲ್ಲಿಯೂ ಪಾಪ ಮಾಡಿದಾಗ ಆ ಪಾಪವನ್ನು ತೊಳ್ಕೊಳ್ಳಿಕ್ಕೆ ಒಂದು ಸರೋವರ ಬೇಕಿತ್ತು, ತೀರ್ಥ. ಆ ತೀರ್ಥದಲ್ಲಿ ಮುಳುಗಿ ಭಕ್ತರು ಪಾಪವನ್ನು ಕಳ್ಕೊಳ್ಬೇಕಿತ್ತು. ಅದು ಯಾವ ತೀರ್ಥ ಅಂದರೆ ಶ್ರೀಕೃಷ್ಣ ತನ್ನ ಕೀರ್ತಿ ಎಂಬ ತೀರ್ಥ, ದಿಗಂತ ವಿಶ್ರಾಂತವಾದ ಕೀರ್ತಿ ಎಂಬ ತೀರ್ಥವನ್ನು ರಚನೆ ಮಾಡಿದ. ಅಮಾನುಷವಾದ ಲೀಲೆಯನ್ನು ತೋರಿ ಭಕ್ತರಿಗೆ ತನ್ನ ದಿಗಂತ ವಿಶ್ರಾಂತವಾದಂತಹ ಕೀರ್ತಿ ತೀರ್ಥವನ್ನು ರಚನೆ ಮಾಡಿದ. ಎಲ್ಲರೂ ಅಲ್ಲಿ ಮುಳುಗಿ ಉದ್ಧಾರ ಆಗುವುದು ಅದನ್ನು ಮಾಡಿದ. ಹಾಗೆ ಎಲ್ಲ ಯತ್ ಆ ಯದುಕುಲದಲ್ಲಿ ಅವತಾರ ಮಾಡಿದ. ಯದುಕುಲದಲ್ಲಿ ಅವತಾರ ಮಾಡಿದ ದೊಡ್ಡದೇನು ಮಹಾ. ನಿಜವಾಗಿ ಕೂಡ ಯದು ಅದು ಯದೋಹ ಧರ್ಮಶೀಲಸ್ಯ ಅವನಿಗೆ ಅನುಗ್ರಹ ಮಾಡಬೇಕು ಎಂಬ ದೃಷ್ಟಿಯಿಂದ ಕೃಷ್ಣ ಯದುಕುಲದಲ್ಲಿ ಹುಟ್ಟಿದ ಅಂತ. ಅಪ್ಪನ ಮಾತು ಮೀರಿದವನು ಅವನಿಗೇನು ಧರ್ಮಶೀಲ ಅಲ್ಲಪ್ಪ. ಯೌವನ ಸ್ವಲ್ಪ ತಗೊಳ್ಳು ಕೊಡು ನನಗೆ, ನನಗೆ ಸ್ವಲ್ಪ ಇನ್ನೂ ಸುಖ ಪಡಬೇಕಂತಿದೆ ಅಂದಿರೋದು ಒಪ್ಪಿಲ್ಲ. ಅಪ್ಪ ಕೇಳಿದಾಗ ಯೌವನ ಕೊಡಲಿಕ್ಕೆ ಹಿಂದೇಟು ಹಾಕಿದ, ಕೊನೆಗೆ ಕೂರು ಕೊಟ್ಟ. ಯದು ಧರ್ಮಶೀಲ ಇದು ಅಂತ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತಲ್ಲ. ಅದಕ್ಕೆ ಹರಿವಂಶದ ಮಾತಿದೆ. ಅವನು ನಿಜವಾಗಿ ಕೂಡ ಅಪ್ಪನಿಗೆ ಯೌವನ ಕೊಡಲಿಕ್ಕೆ ಹಿಂದೇಟು ಹಾಕಿದ ಯಾಕೆ ಗೊತ್ತುಂಟ? ತಾನು ಯೌವನವನ್ನು ಸುಖವನ್ನು ಅನುಭವಿಸಬೇಕು ಅಂತ ಇಚ್ಛೆ ಇದ್ದ. ಮತ್ತೆ ಅವನಿಗೆ ಚಟ ಇದೆ ಅಂತ ಆಯ್ತಲ್ಲ. ಅಲ್ಲ, ಅವನು ಹೇಳ್ತಾನೆ ಮಾತು, ನನಗೆ ವೈರಾಗ್ಯ ಬರಬೇಕು. ನನಗೆ ವೈರಾಗ್ಯ ಬರಬೇಕಾದ್ರೆ ವಿಷಯ ಭೋಗ ಹೇಗಿದೆ ಅಂತ ಅದರಲ್ಲಿ ಅಸಾರತೆಯನ್ನು ಅನುಭವಿಸಬೇಕಾದ್ರೆ ಅನುಭವಿಸಬೇಕು. ವಿಷಯ ಸುಖವನ್ನು ಅನುಭವಿಸಿದ ನಂತರ ಗೊತ್ತಾಗತ್ತೆ ಇದರಲ್ಲಿ ಅಸಾರತೆ ಅನಿತ್ಯತೆ ಅಂತ. ಅದು ದೃಢ ಪಕ್ವ ವೈರಾಗ್ಯ.
ಆ ವೈರಾಗ್ಯಕ್ಕೆ ಪೂರಕವಾಗಿ ವಿಷಯವನ್ನು ಭೋಜನ ಮಾಡಬೇಕಿತ್ತು, ಅದಕ್ಕೆ ಅನುಕೂಲ ಯೌವನ, ಅದಕ್ಕೊಂದು ಅನುಕೂಲಕ್ಕೆ ಸಾಧ್ಯ ಇಲ್ಲ ಅಂತ ಈ ಮಾತು ಬರುತ್ತದೆ. ವಿಷಯ ಭೋಗ ಮಾಡದೇನೆ ಅದರ ಅಸಾರತೆ ಗೊತ್ತಾಗೋದಿಲ್ಲ, ಅನಿಕ್ಷತೆ ಗೊತ್ತಾಗೋದಿಲ್ಲ, ಅನುಭವಿಸೇ ಗೊತ್ತಾಗಬೇಕು, ಅದಕ್ಕೋಸ್ಕರ ನಾನು ಕೊಡೋದಿಲ್ಲ. ಅವನು ಆ ರೀತಿಯಾಗಿ ಆ ಮುಖದಿಂದ ಹೇಳಿದ್ದು, ಆದ್ದರಿಂದಾಗಿ ಅವನು ಧರ್ಮಶೀಲನೇ ಅಂತ. ಅಂತಹ ಧರ್ಮಶೀಲನಾದ ಯದುಕುಲದಲ್ಲಿ ಭಗವಂತ ಅವತರಿಸಿ ಅದನ್ನು ತೀರ್ಥ ಮಾಡಿದ, ಯದುವಂಶವನ್ನೂ ತೀರ್ಥ ಮಾಡಿದ. ಯಾಕೆಂದರೆ ಯದೋವಂಶಂ ನರಶ್ರುತ್ವ ಸರ್ವಪಾಪೈ ಪ್ರಮುಚ್ಯತೆ ಅಂತಿರುವುದು. ಯದುವಂಶವನ್ನು, ಯದುವಂಶದಲ್ಲಿ ಯಾರ್ಯಾರು ಬಂದಿದ್ದಾರೆ, ಆ ರಾಜವಂಶ ಅವಳಿಯನ್ನು ಯಾರು ಅವ್ರು ಕೇಳ್ತಾರೆ ಅವರು ಎಲ್ಲ ಪಾಪದಿಂದ ಮುಕ್ತರಾಗ್ತಾರೆ. ಅಂದರೆ ಯದುವಂಶವೇ ಪುಣ್ಯ ಶ್ಲೋಕ ಆಯಿತು. ಬೆಳಿಗ್ಗೆ ಎದ್ದು ಯದುವಂಶವನ್ನು ಶ್ರವಣ ಮಾಡಿದ್ರೆ ಎಲ್ಲ ಪಾಪ ಪರಿಹಾರ ಆಗತ್ತೆ. ಅಂದರೆ ಯಾಕೆ ಕೃಷ್ಣ ದೇವತಾರ ಮಾಡಿದ್ದಾಗಿ ಯದುವಂಶದಲ್ಲಿ ಬಂದವರಿಗೆಲ್ಲ ಅವರು ಪುಣ್ಯ ಶ್ರವಣಕ್ಕೆ ಕೀರ್ತನರಾದರು. ಯಾರು ಕೃಷ್ಣ ಮಾತ್ರ ಅಲ್ಲ, ಆ ವಂಶದಲ್ಲಿ ಬಂದವರೆಲ್ಲ ಇವನು ಮಹಾಪುಣ್ಯ ಶ್ರವಣ ಕೀರ್ತನ. ಆದ್ರಿಂದಾಗಿ ಅವ್ರು ಬೆಳಗ್ಗೆ ಎದ್ದವರು ವಂಶವನ್ನು ನೋಡಿದರೆ ಪವಿತ್ರ ಆಗ್ತದೆ, ಪಾಪದಿಂದ ಪರಿಹಾರ ಆಗ್ತದೆ. ಇಷ್ಟು ಪವಿತ್ರ ಮಾಡಿದ ಕೃಷ್ಣ. ಸಸ್ಸರಿತ್ ಪಾದಶೌಚಂ, ಭಗವಂತನ ಪಾದ ತೊಳೆದ ನೀರು ಅದು ಸಸ್ಸರಿತ್ ಗಂಗಾ ನದಿಯಂತೆ ಅತ್ಯಂತ ಪವಿತ್ರವಾಯಿತು ಅಂತ ಹೇಳ್ತಾ ಇದ್ದಾರೆ. ಷರ್ಭಿಶ್ಚಾಪ್ತಂ ಸ್ವರೂಪಂ, ಕೃಷ್ಣನ ಸ್ವರೂಪ ಆರು ಗುಣಗಳಿಂದ ಸಂಪನ್ನವಾಗಿದೆ. ಐಶ್ವರ್ಯ, ಮತ್ತೆ ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ, ವೈರಾಗ್ಯ, ಈ ಆರು ಗುಣಗಳಿಂದ ಪೂರ್ಣವಾದ ವ್ಯಕ್ತಿತ್ವ ಪರಮಾತ್ಮನದ್ದು. ಪರ ಉರಸಿ ರಮಾ ಸರ್ವದಾ ಯಸ್ಯ ಚಾಸ್ತಿ, ಮತ್ತೆ ಲಕ್ಷ್ಮೀದೇವಿ ವಕ್ಷಸ್ಥಳದಲ್ಲಿ ಯಾವಾಗಲೂ ಕೂಡ ಇರ್ತಾಳೆ. ಅಂದರೆ ಅಂದರೆ ಸಂಪತ್ತಿಗೇನೂ ಕೊರತೆ ಇಲ್ಲ, ಭಾಗ್ಯದ ಲಕ್ಷ್ಮಿ ವಕ್ಷಸ್ಥಳದಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಅಂದರೆ ಕೃಷ್ಣ ಪರಮಾತ್ಮ ವಕ್ಷಸ್ಥಳದಲ್ಲಿ ಅವಳಿಗೆ ಸ್ಥಾನ ಕೊಟ್ಟ ಹೇಳ್ತಾರೆ. ಈ ವಕ್ಷಸ್ಥಳದಲ್ಲಿ ಸ್ಥಾನ ಕೊಟ್ಟದ್ದು ಯಾಕೆಂದರೆ ಅವಳು ಸೈಟ್ ಕೊಟ್ಟಿದ್ದಾಳೆ, ತಾನೇ ಸೈಟ್ ಆಗಿ. ಶ್ರೀನಿವಾಸ ಅಂದರೆ ಎಷ್ಟೋ ಮಂದಿ ಹೇಳೋದು, ಶ್ರೀನಿವಾಸ ಅಂದರೆ ನಿಜವಾಗಿ ಏನರ್ಥ, ಲಕ್ಷ್ಮಿಗೆ ವಾಸಸ್ಥಾನ ಅಂತ. ಹಾಗ ಅದು ಅಷ್ಟೇ ಅಲ್ಲ, ಶ್ರೀಷು ನಿವಾಸ. ಯಾಕೆಂದರೆ ಶ್ರೀ ದೇವ ಲೋಕರೂಪೇಣ ವಿಷ್ಣು ತಿಷ್ಠತಿ ಸರ್ವದಾ. ಆ ವಿಷ್ಣು ಲೋಕ ಅಂದರೆ ಲಕ್ಷ್ಮ್ಯಾತ್ಮಕವಾದದ್ದು, ಲಕ್ಷ್ಮ್ಯಾತ್ಮಕವಾದಂತಹ ಈ ಲೋಕದಲ್ಲಿ ಯಾವಾಗಲೂ ಭಗವಂತ ವಾಸ ಮಾಡ್ತಾನೆ. ಹಾಗಾಗಿ ಅವಳು ಲೋಕ ರೂಪದಲ್ಲಿ ಭಗವಂತನಿಗೆ ಸೈತಾಗಿ ತನ್ನನ್ನು ಅರ್ಪಣೆ ಮಾಡಿಕೊಂಡದಕ್ಕೆ ಭಗವಂತ ತನ್ನ ವಕ್ಷಸ್ಥಳದಲ್ಲಿ ಅವಳಿಗೆ ಕೊಡ್ತಾರೆ. ಯಾಕಂದ್ರೆ ಯದ್ದತ್ತ ಉಪದೇಶ ಇಲ್ಲ ತಮ ಯಶಾಸ್ತಿ ಯಶಾಸ್ತ್ರಂ ತತ್ ಪ್ರಮಾಣ. ಭಗವಂತ ಯಾವ್ದಾವ್ದು ಉಪದೇಶ ಕೊಟ್ಟಿದ್ದಾನೆ, ಭಗವದ್ಗೀತೆ, ಉದ್ಧವ ಗೀತೆ, ಅನುಗೀತೆ, ಅದೇ ಅನುಶಾಸನ ಪರ್ವ, ಶಾಂತಿ ಪರ್ವ, ಅದೆಲ್ಲವೂ ಕೂಡ ಲೋಕಮಾನ್ಯವಾದ ಪ್ರಮಾಣ ಆಯಿತು. ಜನರು ಅದನ್ನು ಅನುಸರಿಸ್ತಾರೆ. ಯದನು ಚ ಸತಸತ್ ವ್ಯಕ್ತಯ, ಯದನು ಚ ಸತ್ ಅಸತ್ ಕಾರ್ಯಕಾರಣ ಪ್ರಪಂಚ ಏನಿದೆ ಅಥವಾ ಸ್ಥೂಲ ಸೂಕ್ಷ್ಮ ಪ್ರಪಂಚ ಏನಿದೆ ಇದೆಲ್ಲವೂ ಕೂಡ ಯದನು, ಯದನಂದರೆ ಯದನಂತರಂ ಬರ್ತದೆ ಅಂದ್ರೆ ಅರ್ಥ ಏನು, ಈ ಈ ಕಾರ್ಯಕಾರಣ ಸ್ಥೂಲ ಸೂಕ್ಷ್ಮ ಎಲ್ಲವೂ ಕೂಡ ಯದನು ಯತ್ ಪ್ರೇರಣಾದನು ಪ್ರವರ್ತಂತೆ, ಅದು ಎಲ್ಲ ಪ್ರವೃತ್ತಿ ಆಗತ್ತೆ, ಅದು ಭಗವದ್ ಅಧೀನವಾಗಿ ಇದೆ. ಯತ್ರ ಧರ್ಮಾ, ಈಗ ಹೇಳಿದ ಹಾಗೆ ತಿರುಮಲಾಚಾರ್ಯ, ಯತ್ರ ಧರ್ಮ, ಎಲ್ಲ ಧರ್ಮಗಳು ಪರಿಪೂರ್ಣವಾಗಿ ಭಗವಂತ ಮಾಡಿ ತೋರಿಸಿದ್ದಾರೆ. ಕೃಷ್ಣ ಕೃಷ್ಣ ಸೇತನ್ ನಚಿತ್ರಂ ಚಿತಿಬರಹರಣಂ ಕಾಲಚಕ್ರಾಯುಧಸ್ಯ, ಶ್ರೀಕೃಷ್ಣ ಪರಮಾತ್ಮನಿಗೆ ಈ ಭೂಭಾರವನ್ನು ಹರಣ ಮಾಡಿದಾನೆಂದು ದೊಡ್ಡ ಹೈಲೈಟ್ ಮಾಡಿ ಏನು ಹೇಳೋದು, ಏನು ಮಹಾ ಅವನಿಗೆ. ಯಾಕೆಂದರೆ ದಿವ್ಯ ನಿಮ ಅದು ದಿವ್ಯ ಅಲ್ಲ, ನಮಗೆ ಮಾತ್ರ ದಿವ್ಯ, ತತ್ಕರ್ಮ ದಿವ್ಯ ನಿವ ಅಂತ ಹೇಳ್ತಾರೆ. ಕೃಷ್ಣನಿಗೆ ಕೃಷ್ಣ ಮಾಡಿದ್ದ ಕರ್ಮ ಅಲ್ಲ ದಿವ್ಯ ಆಗೋದಿಲ್ಲ, ದಿವ್ಯ ಅಂದರೆ ಆಶ್ಚರ್ಯಜನಕ ಅಲ್ಲ ಅವನಿಗೆ, ನಮಗೆ ಮಾತ್ರ ಆಶ್ಚರ್ಯ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೋಡಿಬಿಡಿ ಗಂಟೆ, ಅಲ್ಲಿ ಇಲ್ಲ ಗಂಟೆ ಅಲ್ವಾ. ಕಾಲಚಕ್ರಾಯುಧಸ್ಯ ಏನು ಹೇಳ್ತಾ ಇದ್ದಾರೆ ಅಂದರೆ ಕಾಲಚಕ್ರಾಯುಧಸ್ಯ, ಕೃಷ್ಣನಿಗೆ ಯಾಕೆ ಕಷ್ಟ ಅಲ್ಲ ಅಂದರೆ ಕಾಲಚಕ್ರ ಅಂದರೆ ಏನರ್ಥ ಅದನ್ನು ಹಿಡ್ಕೊಂಡಿದ್ದಾನೆ. ಕಾಲಚಕ್ರ ಪ್ರಾಣಿಯಾದ ಕೃಷ್ಣನಿಗೆ ಭೂಭಾರಣ ಮಾಡೋದು ಏನು ಕಷ್ಟ, ಏನಿದು ಕಾಲಚಕ್ರ. ಕಾಲಾಭಿಮಾನನ ಕೇತೋ ದುರ್ಗಾ ವಾಯಿಷ್ಠಕ್ಕೆತ್ತಿತವು, ಕಾಲ ಅಂದರೆ ಕಾಲಾಭಿಮಾನಿಯಾದ ದುರ್ಗಾದೇವಿ, ಅವಳು ಚಕ್ರಕ್ಕೆ ಅಭಿಮಾನಿಯಾಗಿದ್ದಾಳೆ. ಕಾಲಾಭಿಮಾನಿಯಾದ ದುರ್ಗಾ, ಕಾಲ ಅಂದರೆ ಕರಚ್ಛೇದನೆ, ದುರ್ಗಾದೇವಿ ಎಲ್ಲರಿಗೂ ಭಯ ಹುಡುತ್ತಾಳೆ, ತಮೋಗುಣಾಭಿಮಾನಿ ಭಯ ಹುಡುತ್ತಾಳೆ, ಬ್ರಹ್ಮಾದಿ ದೇವತೆಗಳು ಭಯದ ಅಂಥವಳು ಎಲ್ಲರಿಗೂ ಭಯ ಹುಡ್ತಕ್ಕಂಥ ಸರ್ವಸಂಹಾರ ಮಾಡತಕ್ಕಂಥ ಶಕ್ತಿ ತಾಕತ್ತುಳ್ಳ ಕಾಲಾಭಿಮಾನಿಯಾದ ದುರ್ಗಾದೇವಿ ಚಕ್ರಕ್ಕೆ ಅಭಿಮಾನಿನಿಯಾಗಿದ್ದಾಳೆ. ಅಂಥವಳನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಇರ್ತಕ್ಕಂಥ ಕೃಷ್ಣನಿಗೆ ಈ ಭೂಭಾರಹರಣ ಮಾಡೋದು ಏನು ಮಹಾ. ಜಯತಿ ಜನ ನಿವಾಸ ದೇವಕೀ ಜನ್ಮವಾದ,
ನಿಯಮಕೃತ ಪದಾಬ್ಜೈ ದಸ್ಯುಪೀಡಾಂ ಸದೋರ್ಭಿ ಮುದಂ ಉಭಯದಶೀನಾಂ ಶ್ರೀನಿಕೇತಾತ್ಮಮೂರ್ತ್ಯ ಸ್ಮರವಪು ಅಬಲಾನಾಂ ನಿಕ್ತ ಹಾಸೇಚ್ಛಯಾಚ. ಶ್ರೀಕೃಷ್ಣ ಪರಮಾತ್ಮ ಅತ್ಯುತ್ಕೃಷ್ಟನಾಗಿದ್ದಾನೆ. ಯಾಕೆಂದರೆ ಜನನಿವಾಸ ದೇವಕಿ ಜನ್ಮವಾದ, ದೇವಕೀ ಜನ್ಮ ದೇವಕೀ ಪುತ್ರ ಎಂದಾಗಿ ಕೀರ್ತಿ ಭಗವಂತನಿಗೆ ಇದೆ. ಅವನು ಎಲ್ಲ ಪ್ರತಿಯೊಬ್ಬರ ಹೃದಯದಲ್ಲಿ ವಾಸ ಮಾಡಿ ಬುದ್ಧಿ ಪ್ರೇರಣೆ ಮಾಡತಕ್ಕಂಥವನಾಗಿದ್ದಾನೆ. ಸರ್ವಸ್ಯಚಾಹಂ ಹೃದಯ ಸನ್ನಿವಿಷ್ಟ ಮತ್ತಸ್ಮೃತಿ ಜ್ಞಾನ ಅಪೋಹನಂಚ ಅಂತ ಹೇಳಿದ ಹಾಗೆ ಪ್ರತಿಯೊಬ್ಬರ ಹೃದಯದಲ್ಲಿ ಜನ ಜೀವರಲ್ಲಿ ನಿವಾಸಿ ಆಗಿ ದೇವಕೀ ಪುತ್ರ ಅಂತ ಇಲ್ಲಿ ಕೀರ್ತಿಯನ್ನು ಪಡೆದ, ಹೆಸರನ್ನು ಪಡೆದ. ನಿಯಮಕೃತ ಪದಾಬ್ಜೈ ದಸ್ಯುಪೀಡಾಂ ಸದೋರ್ಭಿ. ಮತ್ತೇನು ಮಾಡಿದ ಅಂದರೆ, ಶ್ರೀಕೃಷ್ಣ ಪರಮಾತ್ಮ ತನ್ನ ನೀವೇನ ಭೂಮಿಯ ಮೇಲೆ ಪಾದವಿನ್ಯಾಸಮಾನ ಪಾದಕವಲವನ್ನು ಇಟ್ಟು ಭೂಮಿಯನ್ನು ವಿಶಿಷ್ಟವಾದ ರೀತಿಯಲ್ಲಿ ಸಂತೋಷಪಡಿಸಿದ. ತನ್ನ ಬಾಹುಬಲದಿಂದ ಕಳ್ಳರಂತೆ ಇರ್ತಕ್ಕಂಥ ರಾಜರನ್ನೆಲ್ಲ ಪೀಡಿಸಿದ, ಹಿಂಸಿಸಿದ. ತನ್ನ ನಿಯಮೇನ ಭೂದೇವಿಯ ಮೇಲೆ ತನ್ನ ಪಾದ ಸುಂದರವಾದ ಪಾದಕಮಲನ್ನಿಟ್ಟು ಆ ಭೂದೇವಿಯನ್ನು ಅಲಂಕಾರಗೊಳಿಸಿದ. ಮೃದಂ ಉಭಯದೃಶೀನಾಂ ಶ್ರೀನಿಕೇತಾತ್ಮಮೂರ್ತ್ಯ. ಒಳಗಣ್ಣು ಎರಡು ದೃಷ್ಟಿ, ಹೊರದೃಷ್ಟಿ ಒಳದೃಷ್ಟಿ, ಎರಡು ಕಣ್ಣನ್ನು ಪಡೆದಿರತಕ್ಕಂತಹ ಸ್ತ್ರೀಯರು ಯಾರಿದ್ದಾರೆ ಅವರಿಗೆ ಸುಂದರವಾಗಿರ್ತಕ್ಕಂತಹ ತನ್ನ ಲಕ್ಷ್ಮೀ ನಿವಾಸವಾದಂತಹ ಮೂರ್ತಿಯನ್ನು ತೋರಿಸಿ ಅವರಿಗೆ ಆನಂದವನ್ನು ಕೊಡಿಸಿದ. ಅಂದರೆ ಅರ್ಥ ಏನಾಯಿತು, ಗೋಪಿಕಾ ಸ್ತ್ರೀಯರಿಗೆ ಕೇವಲ ಹೊರಗಿನ ದೃಷ್ಟಿ ಮಾತ್ರ ಇರಲಿಲ್ಲ, ಅಂತರ್ದೃಷ್ಟಿಯೂ ಕೂಡ ಇತ್ತು. ಕೇವಲ ಕೃಷ್ಣ ಪರಮಾತ್ಮನನ್ನು ಜಾರ ಅಂತ ಉಪಾಸನೆ ಮಾಡದೆ ಶ್ರೀಕೃಷ್ಣ ಪರಮಾತ್ಮ ಪರಂಬ್ರಹ್ಮ ಎಂಬ ಜ್ಞಾನವೂ ಅವರಿಗೆ ಜಾಗೃತವಾಗಿತ್ತು. ಒಳ ಹೊರದು ದೃಷ್ಟಿ, ಉಭಯ ದೃಷ್ಟಿ. ಶ್ರೀಕೃಷ್ಣ ಪರಮಾತ್ಮನನ್ನು ಸುಂದರ ಅಂತ ಅಷ್ಟೇ ನೋಡಿದೇನೆ, ಅವನು ಪರಬ್ರಹ್ಮ ಎಂಬುದಾಗಿ ಗುರುತಿಸಿದರು. ಜಾರತ್ವೇನ ನೋಡಿದರು, ಪರಬ್ರಹ್ಮತ್ವೇನಾಪಿ ನೋಡಿದಂತಹ ಅವರಿಗೆ ಸುಂದರವಾದ ತನ್ನ ಮಂಗಳಮಯವಾದ ಮೂರ್ತಿಯನ್ನು ತೋರಿಸಿ ಭಗವಂತ ಸ್ಮರವಪು ಮನ್ಮಥನಂತೆ ಆ ಶರೀರವುಳ್ಳ ಭಗವಂತ ಎಲ್ಲ ಅಬಲರಿಗೆ ಮಂದ ಮನೋಹಸವಾದಿಂದ ಅವರನ್ನು ಸಂತೋಷಪಡಿಸಿದ. ನೋಟದಿಂದ ಮಂದಹಾಸದಿಂದ ಈ ರೀತಿಯಾಗಿ ಕೃಷ್ಣ ಮಾಡಿ ಕೊನೆಗೆ, ಯೋ ಹ್ಯಾತ್ಮ ಜಗದಾದಿ ಮಧ್ಯ ನಿಧನ ಯೋ ಅವ್ಯಕ್ತ ಜೀವೇಶ್ವರ ಯಸ್ ಶಿಷ್ಟೇದಂ ಅನುಪ್ರವಿಷ್ಟ ಋಷಿಣ ಚಕ್ರೇ ಪುನಃ ಸಂಹಿತ ಯಸ್ ಸಂಪದ್ಯ ಜಹತ್ಯಜಾಂ ಅನುಷಯಿ ಸುತ್ತಕುಲಾಯಂ ಯಥ ತಂ ಕೈವಲ್ಯ ನರಸ್ತ ಯೋನಿಂ ಅಭಯಂ ಧ್ಯಾಯೇ ದಜಸ್ರಂ ಹರಿಂ. ಶ್ರೀಕೃಷ್ಣ ಪರಮಾತ್ಮ ಈ ಜಗತ್ತಿನ ಆದಿ ಮಧ್ಯ ನಿಧನದಲ್ಲಿ ಅವನ ಹಸ್ತಕ್ಷೇಪ ಮಾಡ್ತಾನೆ. ಅಂದರೆ ಆದಿ ಮಧ್ಯ ನಿಧನ ಅಂದರೆ ಆದಿ ಸೃಷ್ಟಿಯಲ್ಲಿ ಅವನ ಕಾರಣ, ಮಧ್ಯ ಅಂದರೆ ಪಾಲನೆ ವಿಷಯದಲ್ಲಿ ಅವನ ಕಾರಣ, ಸಂಹಾರದಲ್ಲಿ ಅವನೇ ಕಾರಣನಾಗಿದ್ದ. ಯೋ ಅವ್ಯಕ್ತ ಜೀವೇಶ್ವರ, ಅವ್ಯಕ್ತ ಅಂದರೆ ಜಡ ಪ್ರಕೃತಿ ಮತ್ತು ಜೀವ, ಜೀವ ಅಂದರೆ ಆ ಜೀವರಾಶಿಗಳಿಗೆ ಎಲ್ಲರಿಗೂ ಈಶ್ವರ ನಿಯಾಮಕರಲ್ಲೇ ಶ್ರೇಷ್ಠನಾದವನು. ಯಸ್ ಸೃಷ್ಟ್ವೇದಂ ಅನುಪ್ರವಿಷ್ಟ ತಸೃಷ್ಟ್ವಾ ತದೇವಾನುಪ್ರಾವಿಶತ್, ಜಗತ್ತನ್ನು ಸೃಷ್ಟಿ ಮಾಡಿ ಇದರೊಳಗೆ ಪ್ರವೇಶ ಮಾಡಿದ ಆ ಭಗವಂತನೇ ಋಷಿಣ ಚಕ್ರೇ ಪುನಃ ಸಂಹಿತ. ಋಷಿ ರೂಪದಿಂದ ವೇದವ್ಯಾಸ ರೂಪದಿಂದ ಪರಮಾತ್ಮ ಏನು ಮಾಡಿದ ಅಂದರೆ ಭಾಗವತ ಸಂಹಿತೆಯನ್ನು ರಚನೆ ಮಾಡಿದ್ದಾನೆ. ಯಸ್ ಸಂಪದ್ಯ ಯಹ ತ್ಯಜಾ ಅನುಷಯಿ, ಇವನೇನು ಮಾಡಿದ್ದಾನೆ, ಪರಮಾತ್ಮನನ್ನು ಚೆನ್ನಾಗಿ ಹೊಂದಿದ ಬಳಿಕ ಈ ಬರಪಾಯಿಯಾದ ಜೀವ ಅಂದರೆ ಇವನಿಗೆ ಸ್ವಾಪ ಇದೆ, ಸುಷುಪ್ತಿ ಅವಸ್ಥೆಯಲ್ಲಿ ಮಲ್ಕೊಳ್ತಾನೆ, ಪ್ರಲಯದಲ್ಲಿ ಮಲ್ಕೊಂಡಿರ್ತಾನೆ, ಅಂತಹ ಬಡಪಾಯಿ ಜೀವನವೂ ಕೂಡ ಪರಮಾತ್ಮನನ್ನು ಹೊಂದಿ ಈ ಜಡ ಪ್ರಕೃತಿ ರೂಪವಾದಂತಹ ಈ ಬಂಧನ ಪ್ರಕೃತಿ ಬಂಧನವನ್ನು ಕಳಚಿಕೊಳ್ತಾನೆ. ಸುಪ್ತ ಕುಲಾಯಂ ಯಥಾ ಅಂತ ಹೇಳ್ತಾರೆ. ಹೇಗೆ ಅಂದರೆ ಈ ಹಕ್ಕಿ ಇರುತ್ತೆ, ಹಕ್ಕಿ ಏನು ಮಾಡ್ತಾರೆ, ಇತರರಿಗೆ ಯಾರಿಗೂ ಗೊತ್ತಾಗಿದ್ದ ರೀತಿ ಒಳಗೆ ಪ್ರವೇಶ ಮಾಡುತ್ತೆ. ಹಕ್ಕಿ ಗೂಡಿನ ಒಳಗೆ ಯಾರಿಗೂ ಗೊತ್ತಾಗಲ್ಲ ಒಳಗೆ ಪ್ರವೇಶ ಮಾಡಿ ಇರುತ್ತೆ ಆರಾಮವಾಗಿ. ಅದೇ ರೀತಿಯಾಗಿ ಪರಮಾತ್ಮನ ಒಳಗೆ ಈ ಜೀವಾತ್ಮ ಹೇಗೆ ಪ್ರವೇಶ ಮಾಡ್ತಾನಂದರೆ ಹಕ್ಕಿ ಯಾರಿಗೂ ಗೊತ್ತಾಗದ ಹಾಗೆ ಪ್ರವೇಶ ಮಾಡುವಂತೆ ಪ್ರವೇಶ ಮಾಡಿ ಸುಖಪಡ್ತಾ ಇದ್ದಾನೆ. ತಂ ಕೈವಲ್ಯ ನಿರಸ್ತ ಯೋನಿಂ ಅಭಯಂ ಧ್ಯಾಯೇ ದಜಸ್ರಂ ಹನಿಂ ಹರಿಂ. ಅಂತಹ ಕೈವಲ್ಯ ಪರಮಾತ್ಮ ಕೈವಲ್ಯೇನ ಜಡ ಮಿಶ್ರಣವಿಲ್ಲದಂತಹ ಕೈವಲ್ಯಂ ಸ್ವಾತಂತ್ರ್ಯೇನ, ಭಗವಂತ ಸ್ವತಂತ್ರ ಅಥವಾ ಅವನಿಗೆ ಸಮಾನನಾದವನು ಯಾರೂ ಇಲ್ಲ, ಸಾಟಿ ಇಲ್ಲದ ವ್ಯಕ್ತಿತ್ವ, ಅಸಾದೃಶ್ಯ ಅಸದೃಶವಾದ ವ್ಯಕ್ತಿತ್ವದಿಂದ ಸರ್ವೋತ್ತಮತ್ವದಿಂದ
ಅಥವಾ ಅವನು ಕೈವಲ್ಯದಿಂದ ಅಂದರೆ ಸ್ವಾತಂತ್ರ್ಯದಿಂದ ನಿರಸ್ತಯೋನಿಂ, ಪರಮಾತ್ಮನಿಗೆ ಯಾರೂ ಕಾರಣ ಇಲ್ಲ. ಪರಮಾತ್ಮನಿಗೆ ಕಾರಣ ಇದ್ದರೆ ಅವನಿಗೆ ಸ್ವಾತಂತ್ರ್ಯ ಪರಾಧೀನ ವಿಶೇಷ ವ್ಯಾಪ್ತಿ ಬರುತ್ತೆ, ಅವನಿಗೆ ಇಲ್ಲವೇ ಇಲ್ಲ. ಕೈವಲ್ಯೇನ ಅಂದರೆ ಸ್ವಾತಂತ್ರ್ಯೇಣ ನಿರಸ್ತ ಯೋನಿಂ ಶ್ರೀಕೃಷ್ಣ ಪರಮಾತ್ಮ. ಯೋನಿ ಅಂದರೆ ಈ ಕಾರಣ, ಅವನಿಗೆ ಯಾವ ಕಾರಣವೂ ಇಲ್ಲ. ಅಥವಾ ಪ್ರಕೃತಿ ಎಂಬುದು ಯೋನಿ, ಪ್ರಕೃತಿ ಬಂಧನವನ್ನೆಲ್ಲ ಕಳಚಿಕೊಂಡಿದ್ದಾನೆ ಎಂಬುದಾಗಿ ಒಂದು ಅಭಿಪ್ರಾಯ. ಕೈವಲ್ಯೇನ ನಿರಸ್ತ ಯೋನಿಂ, ಬಹಳ ರೋಚಕವಾದ ಶಬ್ದ ಇದು. ಯೋನಿ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಪರಮಾತ್ಮನ ದೊಡ್ಡ ಗುಣ ಯಾವುದು ಅಂದರೆ ಯೋನಿಂ ನಿರಸ್ತ. ಇಲ್ಲಿ ಕಾರಣ ಯಾರೂ ಇಲ್ಲ ಪರಮಾತ್ಮನಿಗೆ, ಸ್ವತಂತ್ರ ಅವನು. ಅಂದರೆ ಅವನು ನುಡಿಸಿದ ತಂದೆ ತಾಯಿಗಳು ಯಾರೂ ಇಲ್ಲ ಅಂತ ಒಂದು ಅರ್ಥ. ಪರಮಾತ್ಮನಿಗೆ ಇನ್ನೊಬ್ಬರ ಆಶ್ರಯ ಬೇಕೇ ಆಗಿಲ್ಲ. ಯೋನಿ ಅಂದರೆ ಸ್ಥಾನ, ಪರಮಾತ್ಮನಿಗೆ ಇನ್ನೊಬ್ಬರ ಪರಸ್ಥಾನ, ಇನ್ನೊಂದರ ಆಶ್ರಯ. ಯಾಕೆ ನಾಹಂ ಕಂಚಿತ ಉಪಾಶಿತ, ನನಗೆ ಆಶ್ರಯ ಯಾರೂ ಇಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ಯೋನಿ ಅಂದರೆ ಸ್ಥಾನ, ದೇವರಿಗೆ ಆಶ್ರಯ ಯಾರೂ ಇಲ್ಲ. ಸ್ವಾತಂತ್ರ್ಯ ಇನ್ನೊಬ್ಬರು ನಾಮಿಸಿದ ಯಾಕೆ, ಯಾಕೆಂದರೆ ರುದ್ರಂ ಸಮಾಶಿತ ದೇವಾ, ರುದ್ರೋ ಬ್ರಹ್ಮಾನಮಾಶಿತ, ಬ್ರಹ್ಮ ಮಾಂ ಆಶ್ರಿತ ನಿತ್ಯಂ, ನಾಹಂ ಕಿಂಚಿತ್ ಉಪಾಶ್ರಿತ, ನನಗೆ ಅನಾಥ ಅನಾಶ್ರಯ. ನಿರಾಶ್ರಯ ಅಂದರೆ ಒಬ್ಬರು ಮಾತ್ರ, ಅನಾಥ ನಿರಾಶ್ರಯ ಎಂದು ದೇವರಿಗೆ, ದೇವರಿಗೆ ಮಾತ್ರ ಅವನೇ ಆಗ್ತಕ್ಕಂತಹ ಬಹಳ ರೋಚಕವಾದ ಶಬ್ದ. ದೇವರಿಗೆ ಬೆರಕೆ ಇಲ್ಲ. ಬಹಳ ಯತೀರ್ಥರು ಒಂದು ಅರ್ಥ ಹೇಳ್ತಾರೆ, ಕೈವಲ್ಯಂ ಅಂದರೆ ಪ್ಯೂರ್ ಅಂತ. ಪ್ಯೂರ್ ಅಂದರೆ ಸ್ವಚ್ಛ, ಜಡದ ಮಿಶ್ರಣವೇ ಇಲ್ಲ. ಬೆರಕೆ ಕಲಬೆರಕೆ ಅಲ್ಲ, ಸ್ವಚ್ಛ ಶುದ್ಧ, ಜಡದ ಸಂಬಂಧ ಇಲ್ಲ, ಲಿಂಗದೇಹಾದಿ ಜಡದ ಬಂಧನ ಇಲ್ಲ. ಕೃಷ್ಣ ನಿರಸ್ತ ಯೋನಿ ಯಾಕೆ, ಯೋನಿರ್ಭಾರ್ಯ ತಥಾ ಸ್ಥಾನಂ ಯೋನಿ ಕಾರಣಮೇವ. ಯೋನಿ ಅಂದರೆ ಹೆಂಡತಿ ಅಂತ ಅರ್ಥ, ಅದು ಒಂದು ಅರ್ಥ ಇದೆ. ಕೃಷ್ಣ ಕೈವಲ್ಯೇನ ಸ್ವಾತಂತ್ರ್ಯೇಣ ನಿರಸ್ತ ಯೋನಿ ಅಥವಾ ಜಡದ ಮಿಶ್ರಣ ಇಲ್ಲದರಿಂದಾಗಿ, ಅಂದರೆ ಸ್ತ್ರೀಯರನ್ನೆಲ್ಲ ಭಗವಂತ ಹುಚ್ಚು, ಅವನಿಗೆ ಸ್ತ್ರೀಯರ ವ್ಯಾಮೋಹ ಇಲ್ಲ. ಯಸ್ಸೇಂದ್ರಿಯಂ ವಿಮತಿತಂ ಕುಹಕೈ ನಶೇಕು, ಪರಮಾತ್ಮನಿಗೆ ಸ್ತ್ರೀ ಸಾಪೇಕ್ಷತಾ ಇಲ್ಲ ಅಂತ ಅರ್ಥ ಹೇಳಬೇಕು. ಸ್ವಾತಂತ್ರ್ಯನ ಜಡಬಂಧನ, ಜಡದ ಬೆರಕೆ ಇಲ್ಲ, ಲಿಂಗದೇಹದ ಸಂಬಂಧ ಇಲ್ಲ, ಸ್ವಾತಂತ್ರ್ಯಾದಿ ಗುಣ ಇರೋದ್ರಿಂದಾಗಿ ಸ್ತ್ರೀ ಸಾಪೇಕ್ಷ ಪರಮಾತ್ಮನಿಗೆ ಇಲ್ಲ ಎಂಬುದು ಅರ್ಥ. ನಿರಸ್ತೆ ಯಾಕೆಂದರೆ ಅವರೆಲ್ಲ ಹಾವಭಾವ ಮಾಡಿದರೂ ಕೂಡ ಕೃಷ್ಣ ಅದಕ್ಕೆ ಮರುಳಾಗಿಲ್ಲ ಎಂಬ ಮಾತು. ತಮ್ಮ ಯಸ್ಯಾಂದ್ರಿಯಂ ವಿಮಿತ್ತಂ ಕುಹತೈ ನಶೇತು ಅಂತಿರೋದ್ರಿಂದಾಗಿ ನಿರಸ್ತ ಯೋನಿ ಅಂದರೆ ಅದೇ ಅರ್ಥ. ಯಾವ ಸ್ತ್ರೀಯರ ಸಾಪೇಕ್ಷವೂ ಕೃಷ್ಣನಿಗಿಲ್ಲ ಎಂಬುದು ದೊಡ್ಡ ಅರ್ಥ. ನಿರಸ್ತ ಯೋನಿಂ ಅಭಯಂ, ಭಯ ಇಲ್ಲ, ಧ್ಯಾಯೇ ದಜಸ್ರಂ ಹರಿಂ ಅಂತ ಕೃಷ್ಣನನ್ನು ಯಾವಾಗಲೂ ಧ್ಯಾನ ಮಾಡಬೇಕಾದದ್ದು ಎಂಬುದಾಗಿ ಹೇಳ್ತಾ, ಇತ್ತಂ ಪರಸ್ಯ ನಿಜಧರ್ಮ ನಿರೀಕ್ಷೆಯ, ಭಕ್ತರು ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ. ನಿಜಧರ್ಮನ ಅವನು ಧರ್ಮ ಏನು, ಭಕ್ತರ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವೇ ಆತ್ತ ಲೀಲಾತನೋಹ ಲೀಲಾವತಾರವನ್ನೆತ್ತಿ ತದನ್ರೂಪ ವಿಡಂಬನಾನಿ, ಆ ಯಾವ ಗೋಪಾಲನಾಗಿ ಅವತರಿಸಿದ್ದ ಆ ಗೋಪಾಲ ರೂಪಕ್ಕೆ ಆ ವೇಷಕ್ಕೆ ಅನುಗುಣವಾಗಿ ವಿಡಂಬನೆ ಅನುಕರಣೆ ಮಾಡಿದ, ಅಂಥ ಕರ್ಮವನ್ನು ಮಾಡಿದ, ಅದು ನಮ್ಮ ಕರ್ಮ ಕಶಾನನಾನಿ, ನಮ್ಮ ಪಾಪ ಕರ್ಮವನ್ನೆಲ್ಲ ನಾಶ ಮಾಡತಕ್ಕಂತಹ ಕರ್ಮವನ್ನು ಭಗವಂತ ಮಾಡಿದ. ಯದೂತ್ತಮಸ್ಯ ಗಾಯೇ ದಮಶ್ಯ ಪದಯೋ ಅನುವೃತ್ತಿ ಮಿಚ್ಚನ್, ಭಗವಂತನ ಪಾದಾರವಿಂದಾದ ಸೇವೆ ನಮಗಿನ್ನೂ ಚೆನ್ನಾಗಿ ಸಿಗಬೇಕು, ಭಕ್ತಿ ಬರಬೇಕು ಅಂತ ಇಚ್ಛೆ ಪಟ್ಟವನು ಖಂಡಿತವಾಗಿಯೂ ಆ ಪರಮಾತ್ಮನ ಗುಣಗಾನ ಯದೂತ್ತಮರ ಗುಣಗಾನ ಮಾಡ್ತಾ ಇರಬೇಕು ಎಂಬುದಾಗಿ ಹೇಳ್ತಾ, ವಿಶೇಷವಾಗಿ ಮರ್ತ್ಯಸ್ತಯ ಅನುಸವಂ ಯೇಜಿತಯ ಅನುವೃತ್ಯ ಶ್ರೀಮತ್ ಕಥಾ ಶ್ರವಣ ಕೀರ್ತನ ಚಿಂತೆಯ ಏತಿ, ಅಂದರೆ ಶ್ರೀಕೃಷ್ಣ ಪರಮಾತ್ಮ ಪ್ರತಿನಿತ್ಯವೂ ಕೂಡ ಭಕ್ತಿ, ಅವನ ಸೇವೆ ಬೆಳಿಬೇಕು, ಶ್ರೀಕೃಷ್ಣ ಪರಮಾತ್ಮನ ಕಥಾ ಶ್ರವಣ ಕೀರ್ತನ ಚಿಂತನ ನಡೀತಾ ಇರಬೇಕು. ಅದರಿಂದಾಗಿ ಏನಾಗತ್ತೆ ಅಂದರೆ ದುಷ್ಕರ ಕೃತಂ ಅಂತ. ಅಂದರೆ ಅರ್ಥ ಏನು, ನಾವು ಈ ಕಾಮ್ಯ ಧರ್ಮದಿಂದ ಪಡಲಿಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂತಹ ಜನರಿಗೆ ಈ ಬಂಧನದಿಂದ ಮೋಕ್ಷವನ್ನು ಕೊಡತಕ್ಕಂತಹ ಆ ಪರಮಾತ್ಮನ ಧಾಮವನ್ನು ಅವನು ಹೋಗಿ ಸೇರ್ತಾನೆ. ಹೇಗೆ ಅಂದರೆ ಯದರ್ಥೆ, ಯಾವ ಭಗವಂತನ ಪಾದಾರವಿಂದವನ್ನು ಸೇರಲಿಕ್ಕೋಸ್ಕರವೇ ಗ್ರಾಮಾದ್ ವನಂ ಚಿತಿಭುಜೋಪಿ ಯೇಯುಹು ಅಂತ ಹೇಳ್ತಾರೆ. ಗ್ರಾಮದಿಂದ ವನಕ್ಕೆ ಹೋದ್ರಂತ, ಗ್ರಾಮದಿಂದ ವನಕ್ಕೆ ಹೋದ್ರು ಅಂತಂತಲ್ಲಿ ಊರು ಬಿಟ್ಟು ಕಾಡಿಗೆ ಹೋದರು. ಯಾಕೆ, ಕೃಷ್ಣನ ಸ್ಮರಣೆ ಮಾಡೋಣ ಅಂತ ರಾಜ್ಯವನ್ನು ಬಿಟ್ಟು ಊರನ್ನು ಬಿಟ್ಟು ಕಾಡಿಗೆ ಹೋಗಿ ಅಲ್ಲಿ ಭಗವಂತನ ಸೇವೆ ಮಾಡಿ ಉದ್ಧಾರ ಆದರು ಎಂಬುದಾಗಿ ಹೇಳ್ತಾ ಇದ್ದಾರೆ.
ನೃಜನ್ಮನಿ ನತುಶ್ಯೇತ ಕಿಂಪಲಂ ಯಮನಶ್ವರೇ ಕೃಷ್ಣೇ ಯದ್ಯಪವರ್ಗೇಶೆ ಭಕ್ತಿ ಸ್ಯಾನ್ನಾ ಅನಪಾಯಿನಿ. ನ ಮನುಷ್ಯ ಜನ್ಮ ಬಂತು ಅಂತ ಯಾರು ಸಂತೋಷ ಪಡಬೇಡಿ, ತೃಪ್ತಿ ಪಡಬೇಡಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಯಾಕೆ ತೃಪ್ತಿ ಪಡಬಾರ್ದು, ಯಾಕೆ ಪಶು ಪಕ್ಷಿ ಜನ್ಮದಲ್ಲಿ ಬಂದರೆ ನಮಗೆ ಅನುಕೂಲವಾಗಿ ಇರುವುದಿಲ್ಲ, ಬೇಕಾದಾಗಿ ಸುಖವನ್ನು ಅನುಭವಿಸಲಿಕ್ಕೆ ಸ್ವಾತಂತ್ರ್ಯ ಇರುವುದಿಲ್ಲ, ಅನುಕೂಲ ಇರುವುದಿಲ್ಲ, ಬುದ್ಧಿ ಇರುವುದಿಲ್ಲ, ಕಷ್ಟ. ಆದರೆ ಅದರಿಂದ ಮನುಷ್ಯ ಜನ್ಮಕ್ಕೆ ಬಂದಾಗ ನಮಗೆ ಬುದ್ಧಿ ಇರುತ್ತೆ, ನಮ್ಮ ಸ್ವೇಚ್ಛಾನುಸಾರವಾಗಿ ನಮಗೆ ಬೇಕಾದ ಸುಖವನ್ನು ಅನುಭವಿಸುವುದು. ಅಯ್ಯೋ ಪಶು ಪಕ್ಷಿ ಜೀವನಿಗಿಂತ ಮನುಷ್ಯ ಜನ್ಮ ಯಾಕೆ, ಅದರಲ್ಲಿ ಯಾಕೆ ತೃಪ್ತಿ ಪಡಬಾರದು, ಅದು ದೊಡ್ಡ ಸಾಧನೆ ಅಲ್ವಾ ಅಂದರೆ ಕಿಂ ಫಲಂ, ಏನು ಮಹಾ, ಏನು ಪ್ರಯೋಜನ? ಯಾಕೆಂದರೆ ಎಲ್ಲ ಸುಖ ಭೋಗ ಸಿಗುತ್ತೆ, ಚೆನ್ನಾಗಿ ಮನುಷ್ಯದೇ ಒಳ್ಳೆ ಭೋಗ ಸುಖವನ್ನು ಅನುಭವಿಸಲಿಕ್ಕೆ ಒಳ್ಳೆಯದೇ ಅಲ್ವಾ, ಪಶು ಪಕ್ಷಿಗಳಿಂದ ಎಷ್ಟೋ ಉತ್ಕೃಷ್ಟವಾದದ್ದು, ಯಾಕೆ ತೃಪ್ತಿ ಪಡಬಾರ್ದು, ಯಾಕೆ ಸಮಾಧಾನ ಪಟ್ಟುಕೊಳ್ಬಾರ್ದು ಅಂದೆ. ಕಿಂ ಫಲಂ ಯಮನಶ್ವರಿ ಅಂದರೆ ಆ ಎಲ್ಲ ಪಶು ಪಕ್ಷಿಗಳಿಗಿಂತಲೂ ವಿಶಿಷ್ಟವಾದ ರೀತಿಯಲ್ಲಿ ಸುಖಭೋಗಕ್ಕೆ ಸಾಧನವಾದ ದೇಹ ಪಡೆದಿದ್ದೇವೆ ಅಂದರೆ ಅದು ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿ ಅಂತ ಹೇಳಿದ ಹಾಗೆ ನಶ್ವರವಾದ ಯಮ ನಾಳೆ ನಮ್ಮ ಜೀವನವನ್ನು ಎಳೆದ ಅಂದರೆ ಯಮೇನ ನಶ್ವರ, ಈ ದೇಹ ಎಂಬುದು ಯಮನಿಂದ ನಶ್ವರವಾಗಿದೆ, ಇದೇನು ಶಾಶ್ವತವಲ್ಲ. ಯಾಕೆ ಭೋಗ ಸಾಧನವಾದ ಶರೀರವೂ ನಶ್ವರ, ಮತ್ತೆ ಸಾಧಿತೈಶ್ಚರೈ ಕಿಂ ಪ್ರಯೋಜನ ಕೇಳ್ತಾರೆ, ಏನು ಸುಖ, ಎಲ್ಲ ಚಂಚಲವಾದದ್ದು. ಚಂಚಲವಾಗಿ ಇದ್ದದ್ದು ಕೂಡ ಒಂದು ದಿವಸ ಇದ್ದರೂ ಕೂಡ ಅದು ಪ್ರತಿಕೂಲವಾಗಿರ್ಬೋದು, ನಮ್ಮ ಇಚ್ಛೆಗೆ ತಕ್ಕಂತೆ ವರ್ತಿಸುವುದಿಲ್ಲ. ಯಾವುದೇ ಒಂದು ನಾವು ಸುಖ ಸಾಧನ ಅಂದುಕೊಂಡಿದ್ದೇವೆ, ಕಾರು ಗೀರು ಮನೆ ಮಠ ಎಲ್ಲ, ಯಾವುದೂ ಕೂಡ ನಮಗೆ ಅನುಕೂಲವಾಗಿರುವುದಿಲ್ಲ, ಎಲ್ಲ ಭಗವದಧೀನವಾಗಿರುತ್ತೆ. ಏನು ಮಹಾ ಅದರಿಂದ ಸಾಧನೆ ಮಾಡ್ತೀರಿ? ಹಾಗಾಗಿ ಯಮನಿಂದ ನಶ್ವರವಾದದ್ದು ಈ ಸಾಧನ ಶರೀರ, ಭೋಗ ಶರೀರ, ಅದೇನೋ ಇಲ್ಲಿ ಶಾಶ್ವತವಾಗಿ ಇಲ್ಲಿ ಭೋಗ ಸುಖ ಅನುಭವಿಸ್ತೇವೆ ಅಂತ ಏನಿಲ್ಲ, ಅದರಿಂದಾಗಿ ಏನು ಉಪಯೋಗ ಇಲ್ಲ ಅಂದರೆ ನಶ್ವರವಾದದ್ದು, ಮತ್ತೇನು ಮಾಡಬೇಕಾದರೆ ಏನು ಉಪಯೋಗ ಇಲ್ಲ. ಆದರೆ ಈ ನಶ್ವರವಾದ ಶರೀರದಲ್ಲಿಯೂ ಕೂಡ ಕೇವಲ ಭೋಗ ಸುಖಕ್ಕೋಸ್ಕರ ಇದನ್ನು ಬಳಸಿಕೊಂಡ್ರೆ ಉಪಯೋಗ ಇಲ್ಲ ಅಂತ ಹೇಳಿದ್ರೆ ಹೇಳಿದರು, ಮತ್ತೇನು ಮಾಡಬೇಕು ಅಂತ ಹೇಳಿದ್ರೆ ಕೃಷ್ಣನಲ್ಲಿ ಅಪಾಯ ಇಲ್ಲದ ಭಕ್ತಿಯನ್ನು ನಾವು ಹೊಂದಬೇಕು. ಮೋಕ್ಷದ ಒಡೆಯನಾದ ಕೃಷ್ಣನಲ್ಲಿ ನಾವು ಭಕ್ತಿ ಅಪಾಯ ಇರಬಾರ್ದು. ಅಂತರಾಯ ಸಹಸ್ರೇನಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ, ಸಾವಿರಾರು ವಿಘ್ನಗಳು ಬಂದರೂ ಕೂಡ ಆ ಭಕ್ತಿಗೆ ಅಪಾಯ ವಿನಾಶ ಬರಬಾರ್ದು. ಅಂಥ ಭಕ್ತಿಯನ್ನು ಸಾಧನೆ ಮಾಡಿದರೆ ಮಾತ್ರ ನಮ್ಮ ಜನ್ಮ ಈ ನಶ್ವರವಾದ ದೇಹದಲ್ಲಿಯೂ ಕೂಡ ಶಾಶ್ವತವಾದಂತಹ ಮೋಕ್ಷ ಸುಖವನ್ನು ಕರುಣಿಸುವಂತಹ ಅನು ನಮಗೆ ಕೊಡ್ತಕ್ಕಂತಹ ಭಕ್ತಿ ಸಂಪಾದನೆ ಮಾಡಬೇಕು. ದೇಹ ನಶ್ವರ, ಸಂಪಾದನೆ ಮಾತ್ರ ಶಾಶ್ವತ, ಅದಾಗಿರ್ಬೇಕು. ಜನ್ಮ ಲಾಭ ಪರಪುಂಸ ಅಂತೇ ನಾರಾಯಣ ಸ್ಮೃತಿ, ಲಾಭ ಯಾವುದು ಮದ್ಭಕ್ತಿ ಉತ್ತಮ ಅಂತ ಕೃಷ್ಣ ಹೇಳ್ತಾನೆ. ಅಲ್ಲ ಕೆಲವರು ಹೇಳೋದುಂಟು, ನಾವೇನು ಹಾಗೆಲ್ಲ ಮಾಡೋದಿಲ್ಲರಿ, ಅಷ್ಟು ನಾವು ಭೋಗ ಸುಖವನ್ನೆಲ್ಲ ಇದಕ್ಕೆ ಸೇವಿಸೋದಿಲ್ಲ, ಆಗಾಗ್ಗೆ ನಮಗೆ ಅನುಕೂಲ ಆದಾಗ ನಾವು ಭಾಗವತ ಕೇಳ್ತೇವೆ, ಸಂಧ್ಯಾವಂದನ ಮಾಡ್ತೇವೆ, ಪೂಜೆ ಪುನಸ್ಕಾರ ಮಾಡ್ತೇವೆ, ಇತ್ಯಾದಿ ಇರ್ಬೋದು, ನಾವು ಅನುಕೂಲ ಆದಾಗ ಎಲ್ಲ ಮಾಡ್ತೇವೆ ಅಂದರೆ ಆಗಲೇ ಆ ಕೇವಲ ಭೋಗ ಸಾಧನವಾಗಿ ನಾವು ಅದನ್ನು ತಗೊಂಡ್ಬಿಟ್ರೆ ಉಪಯೋಗ ಇಲ್ಲ. ಅದು ಸ್ವಲ್ಪ ಆಗಾಗ್ಗೆ ನಾವು ಆ ಮೋಕ್ಷ ಸಾಧನವನ್ನು ಅದು ಭಾಗವತ ಕೇಳ್ತೇವೆ, ಸಂಧ್ಯಾವಂದನ ಮಾಡ್ತೇವೆ, ದಾನ ಧರ್ಮ ಮಾಡ್ತೇವೆ, ಜಾಗರಣ ಮಾಡ್ತೇವೆ, ಅನುಕೂಲ ಆದಾಗ ಮಾಡ್ತೇವಲ್ಲ ಸಾಧನೆ ಈ ಶರೀರದಲ್ಲಿ, ಹಾಗಾದ್ರೆ ಅದು ಒಳ್ಳೇದಲ್ವಾ ಅಂದರೆ ಹೇಳ್ತಾರೆ. ಇನ್ನೊಂದು ಅರ್ಥ ಹೇಳಬೇಕು ಅಂತ, ಖುಷಿ ಬಂದಾಗ ಮಾಡಿದ್ರೆ ಉಪಯೋಗ ಇಲ್ಲ ಅಂತ. ಯಮನಶ್ವ ಎಂಬುದಕ್ಕೆ ಯಮಾಹ ನಶ್ವರಾಹ ಯಸ್ಮಿನ್ ದೇಹೇ, ಯಮ ಅಂದರೆ ಅಷ್ಟಾಂಗ ಯೋಗ, ಮೋಕ್ಷ ಸಾಧನ, ಯಮ ನಿಯಮನಾದಿಗಳೆಲ್ಲ ನಶ್ವರ, ಇವತ್ತಿದ್ರೆ ನಾಳೆ ಇರಲ್ಲ, ಮೂಡಿರುವುದಿಲ್ಲ. ಅದರಿಂದ ಚಂಚಲ ಸಾಧನ, ಚಂಚಲ ವೃತ್ತಿ, ಖುಷಿ ಬಂದಾಗ ಮಾಡು, ಮೂಡ್ ಬಂದರೆ ಕೇಳೋದು ಬಿಟ್ಟರೆ ಬಿಡು, ಇವತ್ತಿದ್ರೆ ನಾಳೆ ಇಲ್ಲ, ಇವತ್ತು ಸಂಧ್ಯಾ ಅಂದರೆ ನಾಳೆ ಸಂಧ್ಯಾ ಅಂದರೆ ಏನು ಉಪಯೋಗ ಅಂತ, ಇವತ್ತೇಕಾದ ಈ ಸತ್ ಬೇಕಾದ ಶುಭ ಮುಂದಿದ್ರೂ ಮೂಡಿರುವುದಿಲ್ಲ. ಯಮಾಹ ಅಂದ್ರೆ ಏನ, ಯಮನೀಯಮನಾದಿ ಸಾಧನ ಎಲ್ಲ ಇವತ್ತಿದ್ರು ನಾಳೆ ಇರುವುದಿಲ್ಲ. ಇಂಥ ಚಂಚಲವಾದಂತಹ ಸಾಧನ ಮಾಡ್ತಕ್ಕಂಥ ಶರೀರ ಕಟ್ಕೊಂಡ್ರೂ ಉಪಯೋಗ ಇಲ್ಲ, ಕಂಟಿನ್ಯೂಸ್ ಇರಬೇಕು ಅದು ಯಾವಾಗಲೂ ಇರುತ್ತೆ. ಯಾಕೆಂದ್ರೆ ಹೇಳ್ತಾ ಇದ್ದಾರೆ ಅಧ್ಯಾತ್ಮ ನಿತ್ಯ ಆಗಬೇಕು, ನಿಯಮೇನ ಅಧ್ಯಾತ್ಮಾದಿ ಶ್ರವಣವನ್ನು ಮಾಡಬೇಕು ಅಂತ ರಾಯರು ಅರ್ಥ ಬರೆದಿದ್ದಾರೆ. ಇದು ಇವತ್ತಿದ್ರೆ ನಾಳೆ ಇರಲ್ಲ, ಇಂಥ ಚಂಚಲವಾದಂತಹ ಸಾಧನ ಶರೀರ ಇಟ್ಕೊಂಡ್ರೂ ಉಪಯೋಗ ಆಗಲ್ಲ, ಅದು ಕಂಟಿನ್ಯೂಟಿ ಅನುಸ್ಯೂತತೆ ಇರಬೇಕು. ಅಂತರಾಯ ಸಹಸ್ರೇಣ, ಯಾಕೆಂದರೆ ಭಾಳ ಚೆನ್ನಾಗಿ ಹೇಳ್ತಾರೆ, ಒಬ್ಬ ಭಕ್ತ ಅಂತ ಗುರುತಿಸಬೇಕಾದ್ರೆ ಭಾಗವತ ಕಥಾಶ್ರವಣ ಆಗಿ ಮಾಡುವ ಮುಖದಲ್ಲಿ ಪ್ರಸನ್ನತೆ ಇರಬೇಕಂತೆ, ಮತ್ತೊಂದು ಏನಂದರೆ ದಾರಿದ್ರ್ಯ ಇರಬೇಕಂತೆ, ಸಾಧನದಲ್ಲಿ ದಾರಿದ್ರ್ಯ, ಇವತ್ತಿದ್ದು ನಾಳೆ ಕೈಗೊಳ್ಳೋದಲ್ಲ, ದೃಢ ಸಾಧನ ಮಾಡಬೇಕು, ಅಂಥದ್ದಿದ್ರೆ ಅವನು ಭಕ್ತ ಅಂತ ಗುರುತಿಸಬೇಕು ಅಂತ ಆಚಾರ್ಯ ಹೇಳ್ತಾರೆ. ಹಾಗಾಗಿ ಇವತ್ತಿದ್ದು ನಾಳೆ ಇಲ್ಲ ಅಂತಾದರೆ ಉಪಯೋಗ ಇಲ್ಲ. ಅಂಥ ಸಾಧನ ನಶ್ವರವಾದ ಚಂಚಲವಾದ ಸಾಧನ ಶರೀರ ಹಿಡ್ಕೊಂಡ್ರೂ ಉಪಯೋಗ ಆಗಲ್ಲ ಅಂತ ಅಭಿಪ್ರಾಯ ಎಂದು ಹೇಳಿದ್ದಾರೆ ಕೃಷ್ಣ. ಅವನು ಅಪವರ್ಗದ ಒಡೆಯ,
ಪವರ್ಗ ಇಲ್ಲ ಎಲ್ಲಿ, ಅದು ಅಪವರ್ಗ. ಅದಕ್ಕೆ ಒಡೆಯ ಕೃಷ್ಣ ಪಾಪಾಭಾಭಾಮ. ಪ ಅಂದ್ರೆ ಪಾಪ ಇರುವುದಿಲ್ಲ ಮೋಕ್ಷದಲ್ಲಿ, ಫ ಅಂದ್ರೆ ಏನು ಮಾಡಿದ್ರೂ ಫಲ ಇರಲ್ಲ. ಯಾಕೆಂದ್ರೆ ಅಲ್ಲಿ ಎಲ್ಲ ಸಾಧನ ಫಲ ರೂಪದಲ್ಲೇ ಇರುತ್ತೇನೆ, ಭಕ್ತಿಗೆ ಒಂದು ಫಲ ಇಲ್ಲ. ಏಕೆ ಭಕ್ತಿಯೇ ಆನಂದ ರೂಪ ಅಂತ ಹೇಳಿದ್ದಾರೆ. ಫಲರೇಪ ಇಲ್ಲ, ಮತ್ತೆ ಪ ಅಂದ್ರೆ ಪಾಪ ಇಲ್ಲ, ಬಾ ಅಂದ್ರೆ ಬಾಣ ಇಲ್ಲ, ಬಾಣ ಅಂದ್ರೆ ದೇಹ, ದೇಹ ಎಂದು ಇಲ್ಲ ಅಲ್ಲಿ. ಯಾಕೆಂದ್ರೆ ಪ್ರಾಕೃತ ದೇಹ ಬಂಧನ ಇಲ್ಲ ಅಂತ ಅರ್ಥ ಮಾಡಬೇಕು. ಭಾ ಅಂದ್ರೆ ಭಯ ಇಲ್ಲ, ಮಾ ಅಂದ್ರೆ ಮರಣ ಅಥವಾ ಮಮಕಾರ ಇಲ್ಲ. ಈ ಪಾಪಾಭಾವ ಮಾಯಲ್ಲಿ ಇಲ್ವೋ ಅಪವರ್ಗ. ಅಂತ ಅಪವರ್ಗ ಕೊರೆಯನಾದ ಕೃಷ್ಣನಲ್ಲಿ ಭಕ್ತಿ ಮಾಡಿ ಉದ್ಧಾರ ಆಗಬೇಕು ಎಂಬುದಾಗಿ ಅಭಿಪ್ರಾಯದಿಂದ ತನ್ನ ಮಾತನ್ನು ಕೃಷ್ಣ ಶ್ರೀಕೃಷ್ಣ.